1564 ಜೂನ್ 24 ಮೊಘಲರ ವಿರುದ್ಧ ಹೋರಾಡುವಾಗ ರಾಣಿ ದುರ್ಗಾವತಿ ಶ್ರೇಷ್ಠ ಬಲಿದಾನಿಯಾದರು. ಭಾರತೀಯ ಇತಿಹಾಸದ ಮಹಾನ್ ನಾಯಕಿ ರಾಣಿ ದುರ್ಗಾವತಿಯವರು ಹುತಾತ್ಮರಾದ ದಿನವನ್ನು ಬಲಿದಾನ ದಿನವನ್ನಾಗಿ ಆಚರಿಸಲಾಗುತ್ತದೆ. ರಾಣಿ ದುರ್ಗಾವತಿಯವರು 1524 ಅಕ್ಟೋಬರ್ 5 ಬಂಡಾದಲ್ಲಿ ಜನಿಸಿದರು. ಅವರು ಗೊಂಡ್ವಾನದ ರಾಜ ದಲಪತ್ ಶಾ ಅವರನ್ನು ವಿವಾಹವಾದರು. ಮದುವೆಯಾದ ಕೆಲವು ವರ್ಷಗಳ ನಂತರ ರಾಣಿ ಒಬ್ಬ ಮಗನಿಗೆ ಜನ್ಮ ನೀಡಿದರು. ಅವನಿಗೆ ವೀರನಾರಾಯಣ ಎಂದು ಹೆಸರಿಡಲಾಯಿತು. ಆದರೆ ಮಗನಿಗೆ 5 ತುಂಬುತ್ತಿದ್ದಂತೆಯೇ ದಲಪತ್ ಶಾ ಕೊನೆಯುಸಿರೆಳೆದರು. ಅದರ ನಂತರ ರಾಣಿ ತನ್ನ ಮಗನನ್ನು ಸಿಂಹಾಸನದ ಮೇಲೆ ಕೂರಿಸಿದರು. ಆದರೆ ಗೊಂಡ್ವಾನದ ಅಧಿಕಾರವನ್ನು ತನ್ನ ಕೈಯಲ್ಲಿ ತೆಗೆದುಕೊಂಡರು. ರಾಣಿ ದುರ್ಗಾವತಿ ತನ್ನ ಶಕ್ತಿ ಮತ್ತು ಧೈರ್ಯವನ್ನು ಪ್ರದರ್ಶಿಸಿ ಅಕ್ಬರನ ಮೊಘಲ್ ಸೇನಾಧಿಪತಿ ಅಸಫ್ ಖಾನ್ ವಿರುದ್ಧ ಹೋರಾಡಿದರು. 1562 ಅಸಫ್ ಖಾನ್ ಗೊಂಡ್ವಾನದ ಮೇಲೆ ದಾಳಿ ಮಾಡಿದನೆಂದು ಹೇಳಲಾಗುತ್ತದೆ. ಈ ಯುದ್ಧದಲ್ಲಿ ರಾಣಿ ದುರ್ಗಾವತಿ ವಿಜಯಿಯಾದರು. ಆದರೆ 2 ನಂತರ 1564 ಅಸಫ್ ಖಾನ್ ಮತ್ತೆ ದಾಳಿ ಮಾಡಿದ. ಈ ಕಾಳಗದಲ್ಲಿ ರಾಣಿಯ ದೇಹಕ್ಕೆ ಹಲವಾರು ಬಾಣಗಳು ತಗುಲಿ ಗಂಭೀರವಾಗಿ ಗಾಯಗೊಂಡಿದ್ದರು. ರಾಣಿಯು ತಾನು ಇನ್ನು ಬದುಕಲು ಸಾಧ್ಯವಿಲ್ಲ ಎಂದು ಗೊತ್ತಾದಾಗ ಅವರು ಸ್ವತಃ ತನ್ನ ಎದೆಗೆ ಕತ್ತಿಯಿಂದ ಇರಿದು ಆತ್ಮಾಹುತಿ ಮಾಡಿಕೊಂಡರು. ಈ ಯುದ್ಧದಲ್ಲಿ ರಾಣಿ ದುರ್ಗಾವತಿಯು ಕೆಚ್ಚೆದೆಯಿಂದ ಹೋರಾಡುವಾಗ ತನ್ನ ಪ್ರಾಣವನ್ನು ಕಳೆದುಕೊಂಡರು. ಆದರೆ ಅವರ ಶೌರ್ಯವು ಅವರನ್ನು ಅಮರರನ್ನಾಗಿ ಮಾಡಿತು. 1869 ಜೂನ್ 24 ಮಹಾನ್ ಕ್ರಾಂತಿಕಾರಿ ದಾಮೋದರ್ ಹರಿಚಾಪೇಕರ್ ಅವರು ಮಹಾರಾಷ್ಟ್ರದ ಪುಣೆಯಲ್ಲಿ ಜನಿಸಿದರು. ಕ್ರಾಂತಿಕಾರಿ ದಾಮೋದರ್ ಹರಿಚಾಪೇಕರ್ ಅವರಿಗೆ ಬಾಲಕೃಷ್ಣ ಹರಿಚಾಪೇಕರ್ ಮತ್ತು ವಾಸುದೇವ ಹರಿಚಾಪೇಕರ್ ಎಂಬ 2 ಸಹೋದರರು ಇದ್ದರು. 3 ಸಹೋದರರು ದೇಶದ ಸ್ವಾತಂತ್ರ್ಯಕ್ಕಾಗಿ ತಮ್ಮ ಸಂಪೂರ್ಣ ಜೀವನವನ್ನು ಮುಡಿಪಾಗಿಟ್ಟರು. ಈ 3 ಸಹೋದರರು ಇತಿಹಾಸದಲ್ಲಿ ಚಾಪೇಕರ್ ಬಂಧುಗಳು ಎಂದು ನೆನಪಿಸಿಕೊಳ್ಳಲ್ಪಡುತ್ತಾರೆ. 3 ಸಹೋದರರು ಸ್ವಾತಂತ್ರ್ಯ ಹೋರಾಟದಲ್ಲಿ ಪ್ರಮುಖ ಪಾತ್ರ ವಹಿಸಿದರು ಮತ್ತು ಕ್ರಾಂತಿಕಾರಿ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿದ್ದರು. ಅವರು ಸ್ವಾತಂತ್ರ್ಯ ಹೋರಾಟದ ಸಮಯದಲ್ಲಿ ವಿವಿಧ ಸಂಘರ್ಷಗಳಲ್ಲಿ ಭಾಗವಹಿಸಿದರು ಮತ್ತು ಬ್ರಿಟಿಷ್ ಸರ್ಕಾರದ ವಿರುದ್ಧ ಹೋರಾಡಿದರು. ಈ 3 ಲೋಕಮಾನ್ಯ ಬಾಲಗಂಗಾಧರ ತಿಲಕರ ಸಂಪರ್ಕದಲ್ಲಿದ್ದು ಅವರನ್ನೇ ಗುರುವೆಂದು ಪರಿಗಣಿಸಿದ್ದರು ಎನ್ನಲಾಗಿದೆ. 1897 ಜೂನ್ 22 ದಾಮೋದರ್ ಮತ್ತು ಬಾಲಕೃಷ್ಣ ಚಾಪೇಕರ್ ಅವರು ಬ್ರಿಟಿಷ್ ಅಧಿಕಾರಿ WC ರಾಂಡ್ ಮತ್ತು ಅವರ ಮಿಲಿಟರಿ ಬೆಂಗಾವಲಾಗಿದ್ದ ಲೆಫ್ಟಿನೆಂಟ್ ಆಯರ್ಸ್ಟ್ ಅವರನ್ನು ಹತ್ಯೆ ಮಾಡಿದರು. 1857 ದಂಗೆಯ ನಂತರ ಭಾರತದಲ್ಲಿ ತೀವ್ರ ರಾಷ್ಟ್ರೀಯತೆಯ ಮೊದಲ ಪ್ರಕರಣ ಇದಾಗಿದೆ ಎಂದು ಹೇಳಲಾಗುತ್ತದೆ. ಅದರ ನಂತರ ಬ್ರಿಟಿಷರು 3 ಸಹೋದರರಿಗೆ ಮರಣದಂಡನೆ ವಿಧಿಸಿದರು. ದಾಮೋದರ ಹರಿಚಾಪೇಕರ್ ಮತ್ತು ಅವರ ಸಹೋದರರ ಈ ವೀರಗಾಥೆ ಇಂದಿಗೂ ನೆನಪಿನಲ್ಲುಳಿದಿದೆ. ವಿವಿ ಗಿರಿ ಅವರು 1980 ಜೂನ್ 24 ಕೊನೆಯುಸಿರೆಳೆದರು. ವರಾಹಗಿರಿ ವೆಂಕಟಗಿರಿ ಅವರು ದೇಶದ 3 ಉಪರಾಷ್ಟ್ರಪತಿ ಮತ್ತು 4 ರಾಷ್ಟ್ರಪತಿಯಾಗಿದ್ದರು. ಅವರು ಒಡಿಶಾದ ಬ್ರಹ್ಮಪುರದಲ್ಲಿ ಜನಿಸಿದರು. ಅವರ ತಂದೆಯ ಹೆಸರು ಶ್ರೀ ಜೋಗಿ ಪಂತುಲು ಮತ್ತು ಅವರು ವೃತ್ತಿಯಲ್ಲಿ ವಕೀಲರಾಗಿದ್ದರು. ವಿವಿ ಗಿರಿ ಅವರು ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ಬ್ರಹ್ಮಪುರದಿಂದ ಪಡೆದರು. ನಂತರ ಅವರು ಕಾನೂನು ಅಧ್ಯಯನ ಮಾಡಲು ಡಬ್ಲಿನ್ ವಿಶ್ವವಿದ್ಯಾಲಯಕ್ಕೆ ಹೋದರು. ಭಾರತಕ್ಕೆ ಮರಳಿದ ನಂತರ ವಿವಿ ಗಿರಿ ಕಾರ್ಮಿಕ ಚಳುವಳಿಗೆ ಸೇರಿಕೊಂಡರು ಮತ್ತು ಕಾಂಗ್ರೆಸ್ ಸೇರಿದರು. ಅವರು ಮದ್ರಾಸ್ ಮತ್ತು ನಾಗ್ಪುರದ ರೈಲ್ವೆ ವರ್ಕರ್ಸ್ ಟ್ರೇಡ್ ಯೂನಿಯನ್ ಅನ್ನು ರಚಿಸಿದರು. ಅದು ನಂತರ ಅಖಿಲ ಭಾರತ ರೈಲ್ವೆ ನೌಕರರ ಸಂಘ ಎಂದು ಕರೆಯಲ್ಪಟ್ಟಿತು. 1969 ಅಂದಿನ ರಾಷ್ಟ್ರಪತಿ ಜಾಕಿರ್ ಹುಸೇನ್ ನಿಧನರಾದಾಗ ವಿವಿ ಗಿರಿ ಅವರು ಕಾಂಗ್ರೆಸ್ ಪಕ್ಷದ ರಾಷ್ಟ್ರಪತಿ ಅಭ್ಯರ್ಥಿ ವಿರುದ್ಧ ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ದರು ಎಂದು ಹೇಳಲಾಗಿದೆ. ಮತ್ತು ಅವರು ಕಾಂಗ್ರೆಸ್ ಅಭ್ಯರ್ಥಿಯನ್ನು ಸೋಲಿಸುವ ಮೂಲಕ ರಾಷ್ಟ್ರಪತಿ ಚುನಾವಣೆಯಲ್ಲಿ ಗೆದ್ದು ಭಾರತದ ಇತಿಹಾಸದಲ್ಲಿ ಈ ಸಾಧನೆ ಮಾಡಿದ ಮೊದಲ ರಾಷ್ಟ್ರಪತಿ ಎನಿಸಿದರು. 1975 ವಿವಿ ಗಿರಿ ಅವರಿಗೆ ಭಾರತ ರತ್ನ ಪ್ರಶಸ್ತಿ ನೀಡಲಾಯಿತು. ಇದಲ್ಲದೆ ಭಾರತೀಯ ಅಂಚೆ ಅವರ ಗೌರವಾರ್ಥವಾಗಿ 25 ಅಂಚೆ ಚೀಟಿಯನ್ನು ಸಹ ಬಿಡುಗಡೆ ಮಾಡಿತ್ತು. 1983 ಜೂನ್ 24 ಅಮೆರಿಕನ್ ಗಗನಯಾತ್ರಿ ಶೆಲ್ಲಿ ಕ್ರಿಸ್ಟನ್ ರೈಡ್ ಯಶಸ್ವಿಯಾಗಿ ಬಾಹ್ಯಾಕಾಶದಿಂದ ಭೂಮಿಗೆ ಮರಳಿದರು. ಶೆಲ್ಲಿ ರೈಡ್ ಅವರು ಬಾಹ್ಯಾಕಾಶಕ್ಕೆ ಹಾರಿದ ಮೊದಲ ಅಮೆರಿಕನ್ ಮಹಿಳೆ ಎಂಬ ಹೆಗ್ಗಳಿಕೆಗೆ ಪಾತ್ರರಾದರು. ಅವರು ಈ ಬಾಹ್ಯಾಕಾಶ ಪ್ರಯಾಣದಲ್ಲಿ ಫ್ಲೈಟ್ ಇಂಜಿನಿಯರ್ ಆಗಿ ಕೆಲಸ ಮಾಡಿದ್ದರು. ಅವರು STS-7 ಮಿಷನ್ಗಾಗಿ ಬಾಹ್ಯಾಕಾಶ ನೌಕೆ ಚಾಲೆಂಜರ್ನಲ್ಲಿ ಬಾಹ್ಯಾಕಾಶಕ್ಕೆ ಹೋಗಿದ್ದರು. ಇದು NASA 7 ಬಾಹ್ಯಾಕಾಶ ನೌಕೆ ಮತ್ತು ಚಾಲೆಂಜರ್ನ 2 ಮಿಷನ್ ಆಗಿತ್ತು.
ಇದಲ್ಲದೆ ಇದು ನಾಸಾ ಮತ್ತು ಪ್ರಪಂಚದಾದ್ಯಂತದ ಮಹಿಳೆಯರಿಗೆ ಐತಿಹಾಸಿಕ ಸಾಧನೆಯಾಗಿತ್ತು. ಶೆಲ್ಲಿ ಕ್ರಿಸ್ಟನ್ ರೈಡ್ ಅವರ ಈ ಮಹತ್ವದ ಕೆಲಸವು ಬಾಹ್ಯಾಕಾಶ ಸಂಶೋಧನೆಯಲ್ಲಿ ಒಂದು ಪ್ರಮುಖ ಹೆಜ್ಜೆಯಾಗಿದೆ, ಯಾಕೆಂದರೆ ಅವರ ಪ್ರಯಾಣವು ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಮಹಿಳೆಯರು ಸಹ ಸಮರ್ಥರಾಗಿದ್ದಾರೆ ಮತ್ತು ಈ ಕ್ಷೇತ್ರದಲ್ಲಿ ಅವರ ಪಾತ್ರವು ಮಹತ್ವದ್ದಾಗಿದೆ ಎಂದು ಸಾಬೀತುಪಡಿಸಿತು. ಅದಕ್ಕೂ ಮೊದಲು ಬಾಹ್ಯಾಕಾಶ ಯಾನವನ್ನು ಪುರುಷರು ಮಾತ್ರ ಮಾಡುತ್ತಿದ್ದರು. ಶೆಲ್ಲಿ ಕ್ರಿಸ್ಟನ್ ರೈಡ್ 1978 ನಾಸಾಕ್ಕೆ ಸೇರಿದ್ದರು. ಅವರು ಬಾಹ್ಯಾಕಾಶಕ್ಕೆ ಹೋಗುವ ಮೊದಲು ಇಬ್ಬರು ಮಹಿಳೆಯರು ಅದಾಗಲೇ ಬಾಹ್ಯಾಕಾಶಕ್ಕೆ ಪ್ರಯಾಣಿಸಿದ್ದರು. ಆದರೆ ಆ ಇಬ್ಬರು ಮಹಿಳೆಯರು ಆಗಿನ ಸೋವಿಯತ್ ಒಕ್ಕೂಟದ ನಿವಾಸಿಗಳು. 2010 ಟೆನಿಸ್ ಇತಿಹಾಸದಲ್ಲಿ ಮೊದಲ ಬಾರಿಗೆ ಸುದೀರ್ಘ ಪಂದ್ಯವನ್ನು ಆಡಲಾಯಿತು. ಈ ಪಂದ್ಯ ಅಮೆರಿಕದ ಜಾನ್ ಇಸ್ನರ್ ಮತ್ತು ಫ್ರಾನ್ಸ್ನ ನಿಕೋಲಸ್ ಮೊಹತ್ ನಡುವೆ ನಡೆಯಿತು. ಈ ಪಂದ್ಯ 11:05 ಕಾಲ ನಡೆಯಿತು. ಈ ಟೆನಿಸ್ ಪಂದ್ಯವನ್ನು ಮಹಾಬಲಿ ಪಂದ್ಯ ಎಂದು ಕರೆಯಲಾಗುತ್ತದೆ. ಪಂದ್ಯದ 5ನೇ ಸೆಟ್ ಕೂಡ 8:11 ಕಾಲ ನಡೆಯಿತು. ಈ ಪಂದ್ಯ 22 ಪ್ರಾರಂಭವಾಗಿ 24 ಕೊನೆಗೊಂಡಿತು. ಈ ಪಂದ್ಯದಲ್ಲಿ ಇಸ್ನರ್ ಮೊದಲ ಸೆಟ್ ಗೆದ್ದರೆ ಮಹುತ್ 2 ಮತ್ತು 3ನೇ ಸೆಟ್ ಗೆದ್ದಿದ್ದರು. ಇದಾದ ನಂತರ ಇಸ್ನರ್ ಮತ್ತೆ ಕಮ್ಬ್ಯಾಕ್ ಮಾಡಿ 4ನೇ ಸೆಟ್ ಗೆದ್ದರು. ನಂತರ ಕೊನೆಯಲ್ಲಿ ಜಾನ್ ಇಸ್ನರ್ ಈ ಪಂದ್ಯವನ್ನು ಗೆದ್ದರು. ಇಸ್ನರ್ ಮತ್ತು ಮಹುತ್ ಒಟ್ಟು 183 ಆಟಗಳನ್ನು ಆಡಿದ್ದಾರೆ ಎಂದು ವರದಿಯಾಗಿದೆ. ಇಸ್ನರ್ 70 ಏಸ್ಗಳನ್ನು ಗೆದ್ದಿದ್ದಾರೆ ಮತ್ತು ಮಹುತ್ 68 ಏಸ್ಗಳನ್ನು ಗೆದ್ದಿದ್ದಾರೆ. ಈ ಪಂದ್ಯದ ನಂತರ ಮೊದಲ ಸುತ್ತಿನಲ್ಲಿ ಆಟಗಾರರ ಪಂದ್ಯವು 11 ಹೆಚ್ಚು ಕಾಲ ನಡೆದರೆ ಮರುದಿನದ ಪಂದ್ಯವನ್ನು ಹೆಚ್ಚು ವಿಸ್ತರಿಸಲಾಗುವುದಿಲ್ಲ ಎಂದು ವಿಂಬಲ್ಡನ್ಗೆ ಹೊಸ ನಿಯಮವನ್ನು ಮಾಡಲಾಯಿತು.